హలో నమస్కారం వెల్కమ్ బ్యాక్ వెల్కమ్ టు నమ్ డిప్లమో ఛానల్ సో డియర్ స్టూడెంట్స్ నిన్నె మోక్ అలాటెంట్ రిజల్ట్స్ ఇటు మోక్ అలాటెంట్ బిగ్ తుంబా ವರಿ ಮಾಡ್ಕೊಂಡಿದ್ದೆ ಬಗ್ಗೆ ವಿಡಿಯೋ ಮಾಡಿದ್ರೆ ನೋಡಿ ವಿಡಿಯೋ ಒಂದು ಮಾಡಿದೀನಿ ಓಕೆ ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ ಏನು ಅಂತ ಎಕ್ಸಾಕ್ಟ್ಲಿ ಮ್ಯಾನೇಜ್ಮೆಂಟ್ ಸರಂಡ್ರೆಡ್ ಸೀಟ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಇದು ಅನ್ಫಿಲ್ಡ್ ಸೀಟ್ಸ್ ಇದು ಓಕೆ ನಿನ್ನೆ ಬಿಟ್ಟಿದ್ದಾರೆ ಸೊ ಅನ್ಫಿಲ್ಡ್ ಸೀಟ್ಸ್ ಆಕ್ಚುಲಿ ನೀವು ಫಸ್ಟ್ ರೌಂಡ್ ಮಾಡಿದಾಗ ಅಲ್ಲಿ ಫಸ್ಟ್ ರೌಂಡ್ ಏನು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಅನ್ಫಿಲ್ಡ್ ಸೀಟ್ಸ್ ಆ್ಯಡಪ್ ಆಗಿರಲಿಲ್ಲ ಅನ್ಫಿಲ್ಡ್ ಸೀಟ್ಸ್ ಮೀನ್ಸ್ ಸೊ ಇವಾಗ ಪಿ ಯು ಸಿ ಅವರು ಫಸ್ಟ್ ಇಯರ್ ಗೆ ಎಂಟ್ರಿ ಕೊಟ್ಟಿರ್ತಾರೆ ಫಸ್ಟ್ ಇಯರ್ ಗೆ ಫಸ್ಟ್ ಗೆ ಎಂಟ್ರಿ ಕೊಟ್ಟಿರ್ತಾರೆ ಅವರು ಜಾಯ್ನ್ ಆಗಿರಬೇಕಾದ್ರೆ ಅವರು ಜಾಯ್ನ್ ಆಗಿ ಮಿಕ್ಕಿರೋ ಸೀಟ್ಸ್ ಏನೇನಿದೆ ಅದೆಲ್ಲ ಡಿಪ್ಲೊಮಾ ಕೊಡ್ತಾ ಇದ್ದಾರೆ ಲಾಸ್ಟ್ ಟೂ ಇಯರ್ಸ್ ಇಂದ್ರೆ ಡಿಪ್ಲೋಮಾ ಸೀಟ್ಸ್ ಮಾತ್ರ ಕೊಡ್ತಾ ಇದ್ರು ಇದು ಅಡಿಷನಲ್ ಅಡ್ವಾಂಟೇಜ್ ಆಗುತ್ತೆ ಇದನ್ನ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಕೊಟ್ಟಿರಲಿಲ್ಲ ಇವಾಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಇದಕ್ಕೆ ಆಡ್ ಮಾಡ್ತಾರೆ ಅಂದ್ರೆ ಇವತ್ತು ನಾಳೆ ಏನ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಕಾಲೇಜ್ ತಗೊಂಡು ಬಳ್ಳಾರಿ ಯಾವುದೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳಕಿರಿ ಅಂತ ತಗೊಂಡ್ರೆ ಚಿತ್ರದುರ್ಗ ನೋಡಿ ಇಲ್ಲಿ ಆರ್ಟಿಫಿಷಿಯಲ್ ಇಂಟಲಿಜೆಸ್ ಮತ್ತು ಆಟೋಮೊಬಲ್ ಇಂಜಿನಿಯರಿಂಗ್ಗೆ ನೋಡಿ ಇಂಟೇಕ್ ಇರೋದು ಆರು ಕಂಪ್ಲೀಟ್ ಆರು ಸೀಟ್ಸ್ ಬ್ಯಾಲೆನ್ಸ್ ಇದೆ ಸೊ ನಿಮಗೆ ಆಕ್ಸಿಬಿಲಿಟಿ ಸಿಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸೊ ಇಂಟೇಕ್ ಇರೋದು ಫಾರ್ಟಿ ಏಯ್ಟು ನಲವತ್ತೈದು ಸೀಟು ಇದೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದು ಕಂಪ್ಲೀಟ್ಲಿ ಇದು ಓಕೆ ಸೊ ಅದೇ ಥರ ನೀವು ಯಾವುದೇ ಕಾಲೇಜ್ ನೋಡೋದಾದ್ರೆ ನಿಮಗೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಹಾಸನ್ ಯಾವುದು ಗೌರ್ಮೆಂಟ್ ಕಾಲೇಜು ಹಾಸನ ನೋಡೋದಾದ್ರೆ ನೋಡಿ ಸಿವಿಲ್ ಇಂಜಿನಿಯರಿಗೆ ಹನ್ನೊಂದು ಸೀಟ್ಸ್ ಇದೆ ಮತ್ತು ಇದಕ್ಕೆ ಯಾವುದು ಕಂಪ್ಯೂಟರ್ ಸೈನ್ಸ್ಗೆ ಎರಡು ಸೀಟ್ ಇದೆ ಇದು ಬಂದು ಅಡಿಷ್ನಲ್ ಅಡ್ವಾಂಟೇಜು ನಿಮ್ಮ ಕೂಡ ಟೆನ್ ಪರ್ಸೆಂಟ್ ಏನಿದೆ ಅಂದರೆ ಇಂಟೇಕಲ್ಲಿ ಟೆನ್ ಪರ್ಸೆಂಟ್ ಸಿಕ್ಸ್ಟಿ ಇದ್ದರೆ ಅದಕ್ಕೆ ಆರು ಸೀಟು ಪ್ಲಸ್ ಎರಡು ಎಂಟು ಪ್ಲಸ್ ಎರಡು ಟೋಟಲ್ ಎಂಟು ಸೀಟು ನಿಮಗೆ ಆಡಪ್ ಆಗುತ್ತೆ ಇದು ಇವಾಗ ಮಾ ಮಕ್ ಆದ್ಮೇಲೆ ಆದಮೇಲೆ ಏನು ಮಾಡ್ತಾ ಇದ್ದೀರಾ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬ್ಯಾಕ್ ಹ್ಯಾಂಡಲ್ಲಿ ಆ್ಯಡ್ ಮಾಡಿದ್ದಾರೆ ಅವರೇ ಇದನ್ನ ನೋಟಿಫಿಕೇಷನ್ ಬಿಟ್ಟಿರೋದು ಎಕ್ಸಾಕ್ಟ್ಲಿ ಮೊನ್ನೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಡೇಟ್ ಬಂದು ಟೆನ್ ಸೆವೆನ್ ಬಿಟ್ಟಿದ್ದಾರೆ ಅಂದ್ರೆ ಆಗೋದಕ್ಕೆ ಮುಂಚೆ ಬಿಟ್ಟಿದ್ದಾರೆ ಸೊ ಇದನ್ನ ಆಡ್ ಮಾಡಿರ್ತಾರೆ ಈಸಲಿ ಆಪ್ಷನ್ ಎಂಟ್ರಿ ಓಕೆ ಅಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅದಕ್ಕೆ ಆಡ್ ಮಾಡಿರ್ತಾರೆ ಓಕೆ ಸೊ ಇದಂಟೇಜ್ ಏನ್ ಸರ್ ನಮಗೆ ಯಾವ ತರ ಅಡ್ವಾಂಟೇಜ್ ಆಗುತ್ತೆ ನಮಗೆ ಅಂತಂದ್ರೆ ನೀವು ಒಳ್ಳೊಳ್ಳೆ ಕಾಲೇಜ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ ಯು ಬಿ ಡಿ ಟಿ ಕಾಲೇಜ್ ತಗೊಂಡ್ರೆ ಇವಾಗ ಇದು ಲಿಂಟಾಗಿ ಬಂದು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಸಿಕ್ಸ್ಟಿ ಇದ್ರೆ ನಿಮಗೆ ಆಲ್ರೆಡಿ ಸಿಕ್ಸ್ ಸೀಟ್ಸ್ ಇದೆ ಅದ್ರ ಜೊತೆಗೆ ಪ್ಲಸ್ ನೋಡಿ ಕಂಪ್ಯೂಟರ್ ಸೈನ್ಸ್ ಯು ಬಿ ಡಿ ಇಲ್ಲಿ ಎಕ್ಸ್ಟ್ರಾ ಒಂದು ಸೀಟ್ ಬರುತ್ತೆ ಇದು ಅಡ್ವಾಂಟೇಜ್ ನಿಮಗೆ ಅದೇ ಥರ ನೋಡಿ ಇಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಅಲ್ಲಿ ಹದಿನೈದು ಸೀಟ್ ಎಕ್ಸ್ಟ್ರಾ ಅಪ್ ಆಗುತ್ತೆ ಟೋಟಲ್ ಇ ಸಿ ಯಲ್ಲಿ ಎರಡು ಸೀಟ್ ಇದೆ ಸೊ ಟೋಟಲ್ ನಿಮಗೆ ಸಿಕ್ಸ್ ಪ್ಲಸ್ ಟು ಅಂದರೆ ಏಯ್ಟ್ ಸೀಟ್ಸ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಅಂತಂದರೆ ಇಪ್ಪತ್ತೊಂದು ಸೀಟ್ ಆಗುತ್ತೆ ಸೊ ಇದು ಅಡಿಷನಲ್ ಅಡ್ವಾಂಟೇಜ್ ಆಗುತ್ತೆ ಅಂದರೆ ಎಲ್ಲ ಸೀಟ್ಸು ಡಿಪ್ಲೊಮದವ್ರಿಗೆ ಸಿಗುತ್ತೆ ಸೊ ಈಗ ಏನು ಸರ್ ಆಗೋ ಮ್ಯಾನೇಜ್ಮೆಂಟ್ ಕೊಡಲ್ವಾ ಇವರು ಅಂತಂದರೆ ಕೌನ್ಸಿಲಿಂಗ್ ಎಲ್ಲ ಆದಮೇಲೆ ಮ್ಯಾನೇಜ್ಮೆಂಟ್ ಕೊಡ್ತಾರೆ ಅದಕ್ಕೆ ಮುಂಚೆ ಕೊಡಲ್ಲ ಫಸ್ಟ್ ಆಪ್ಷನ್ ಎಂಟ್ರಿ ಇತ್ತು ನಿಮ್ಮ ಡಿಪ್ಲೊಮಾ ಕೋಟ ಮ್ಯಾನೇಜ್ಮೆಂಟ್ ಕೋಟ ಏನಿತ್ತು ಅದನ್ನು ಕೊಡ್ತಾ ಇದ್ರು ಬಟ್ ಇವಾಗ ಯಾವುದೇ ಆಪ್ಷನ್ಸ್ ಇಲ್ಲ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ ಗೌರ್ಮೆಂಟ್ ಸೀಟ್ ಆಗಲಿ ಅನ್ಫೀಲ್ಡ್ ಸೀಟ್ಸ್ ಅಂತ ಏನು ಕರಿತೀವಿ ಅಂದರೆ ಫಸ್ಟ್ ಸೆಮ್ ಪಿ ಯು ಸಿ ಅವರು ಫಸ್ಟ್ ಪಿ ಯು ಅವರು ಪಿ ಯು ಸಿಯಿಂದ ಬಂದಿರೋರು ಫಸ್ಟ್ ಸೆಮ್ಗೆ ಜಾಯ್ನ್ ಆಗಿ ಮಿಕ್ಕಿರೋ ಸೀಟ್ಸು ಅವರು ಟ್ರಾನ್ಸ್ಫರ್ ತಗೊಂಡಿರ್ತಾರೆ ಇಲ್ಲ ಏನೋ ಒಂದು ಬಿಟ್ಟೋಗಿರ್ತಾರೆ ಏನೋ ಒಂದು ಸೇರ್ಕೊಂಡು ಬಿಟ್ಟೋಗಿರ್ತಾರೆ ಹೋಗಿರ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲೇ ಕಂಪ್ಯೂಟರ್ ಅಲ್ಲಿ ಒಂದು ಸೀಟ್ ಬ್ಯಾಲೆನ್ಸ್ ಇದೆ ಯಾಕೆಂದರೆ ಅವ್ರು ಬಿಟ್ಟೋಗಿರ್ಬೋದು ಇಲ್ಲ ಫನ್ ಫೀಲ್ಡ್ ಫಿಲ್ ಆಗಿರದೇ ಇರ್ಬೋದು ಆ ಸೀಟ್ನ ಇವಾಗ ಕಂಪ್ಲೀಟ್ ಡಿಪ್ಲೊಮೋದವ್ರು ಕೊಡಬೇಕು ಸೊ ಇವಾಗ ಡಿಪ್ಲೊಮೋದವರಿಗೆ ಕೌನ್ಸಿಲಿಂಗ್ ಈ ಸೀಟ್ಸ್ ವ್ಯಾಲಿಡ್ ಇರುತ್ತೆ ಅಂದರೆ ಫಸ್ಟ್ ರೌಂಡ್ ಇವಾಗ ಏನು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರಬೇಕಿನ್ನ ಇವಾಗ ಆಪ್ಷನ್ ಎಂಟ್ರಿ ಇವತ್ತೆಲ್ಲ ಮಾಡ್ತಾಯಿದ್ರಿ ಇವತ್ತೆಲ್ಲ ಮಾಡಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಾಡ್ಬೋದು ಅಷ್ಟೇ ಚಾನ್ಸ್ ಇರೋದು ಅದಾದಮೇಲೆ ಮಾಡೋಕ್ಕಾಗಲ್ಲ ಸೊ ಯಾರು ಮಿಸ್ ಆಗಿದ್ದೀರಾ ಕಂಪ್ಲೀಟ್ಲಿ ಅದನ್ನು ಮಾಡಿ ಓಕೆ ಸೊ ನಿಮಗೆ ನಾಳೆ ಸಾಯಂಕಾಲ ಅಂದರೆ ನಾಳೆ ಬೆಳಗ್ಗೆ ಮುಗಿಯುತ್ತೆ ನಾಳೆ ಸಾಯಂಕಾಲ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅದು ನಿಮಗೆ ವ್ಯಾಲಿಡ್ ರಿಸಲ್ಟು ಅದಾದಮೇಲೆ ಚೇಂಜಸ್ ಆಗೋಲ್ಲ ಇವಾಗ ಏನು ಮಾಕ್ ಅಲಾಟ್ಮೆಂಟ್ ಬಂದಿದೆ ಇದು ಚೇಂಜಸ್ ಆಗುತ್ತೆ ಪ್ರಾಬಲಿ ಅದೇ ಇರುತ್ತೆ ಎರಡು ಆಪ್ಷನ್ ಎರಡು ಪಾಸಿಬಿಲಿಟಿನೂ ಇದೆ ಸೊ ಅದಕ್ಕೆ ನೋಡಿಕೊಂಡು ಪಿ ಡಿ ಎಫ್ ಬಿಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಪಿ ಡಿ ಎಫ್ ಬಿಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಇಲ್ಲೇ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಸೆಂಡರ್ಡ್ ಸೀಟ್ಸು ಮಾಕ್ ಕಟ್ ಆಫ್ ಪಿ ಡಿ ಎಫ್ ಅಂತ ಇದೆ ಸೊ ಎರಡೂ ಬರುತ್ತೆ ನಿಮಗೆ ಇಲ್ಲಿ ಜನರಲ್ ಕಟ್ ಆಫ್ ಇದೆ ಮತ್ತು ಇದು ಕಟ್ ಆಫು ಇದೆ ಎರಡು ಪಿ ಡಿ ಎಫ್ ಇದೆ ಇದನ್ನು ರೆಫರ್ ಮಾಡಿ ನೋಡಬಹುದು ಆಲ್ಮೋಸ್ಟ್ ಸೇಮ್ ಇರುತ್ತೆ ಏನಂತ ಡಿಫ್ರೆನ್ಸ್ ಏನಿರಲ್ಲ ಎಲ್ಲ ಒಂದೆರಡು ಸಣ್ಣ ಪುಟ್ಟ ಚೇಂಜಸ್ ಆಗಿರುತ್ತೆ ಓಕೆ ಸೊ ನೋಡ್ಕೊಂಡಿದ್ದಿನ ಅಪ್ಡೇಟ್ ಮಾಡಿ ಓಕೆ ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ ಸೊ ಮ್ಯಾನೇಜ್ಮೆಂಟ್ ಸೆನ್ ಸೀಟ್ಸ್ ಬಿಟ್ಟಿದ್ದಾರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಂಡು ಹೋಗ್ಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಯಾರು ಸೀಟ್ ಅಲಾಪ್ಮೆಂಟ್ ಆಗಿಲ್ಲ ಯಾರಿಗೆ ಬಂದಿದೆ ಅವರು ಖುಷಿ ಪಡಬೇಡಿ ಬಂದಿಲ್ಲ ವರಿ ಮಾಡ್ಕೊಂಡು ಹೋಗಬೇಡಿ ಫಸ್ಟ್ ರೌಂಡಲ್ಲಿ ಸುಮಾರು ಚೇಂಜಸ್ ಆಗುತ್ತೆ ಅದನ್ನು ನೀವು ನೋಡ್ತೀರಾ ಓಕೆ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಥರ ಅಪ್ಡೇಟ್ಸ್ ಆಗಿ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಆಮೇಲೆ ಗ್ರೂಪ್ ಅಲ್ಲಿರಿ